ಸಿನಿಮಾ ನೋಡುವಾಗ ನಟ ನಟಿಯರನ್ನ ನೋಡಿ ನಾವು ಅವರಂತೆ ಆಗಬೇಕು, ನಾವು ಅವರಂತೆ ಡ್ರೆಸ್ ಹಾಕಬೇಕು, ಹೀಗೆ ಅನೇಕ ರೀತಿ ಅವರನ್ನು ಅನುಸರಿಸುತ್ತಾ ಇರುತ್ತಾರೆ. ಆದರೆ ನಿಜ ಜೀವನದಲ್ಲಿ ಅನೇಕ ನಟ ನಟಿಯರ ಜೀವನ ತುಂಬಾ ನೋವಿನಿಂದ ಕೂಡಿರುತ್ತದೆ. ಇನ್ನು ಅನೇಕ ಜನ ತಮ್ಮ ಕಷ್ಟ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆಗಳಿವೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಅದು ನಟಿ ಮೋಹಿನಿ. ಹೌದು, ನಟಿ ಮೋಹಿನಿ ಈ ಹೆಸರು ಯಾರು ತಾನೇ ಕೇಳಿಲ್ಲ ಹೇಳಿ. ಒಂದು ಕಾಲದಲ್ಲಿ ತಮ್ಮ ನಟನೆಯ ಮೂಲಕ ಅದೆಷ್ಟು ಜನರ ಮನ ಗೆದ್ದಿದ್ದ ನಟಿ. ಇನ್ನು ನಟಿ ಮೋಹಿನಿ ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಅಭಿನಯಿಸಿ ಅಪ್ರತಿಮ ಖ್ಯಾತಿ ಪಡೆದಿರುವ ನಟಿ. ಕನ್ನಡದಲ್ಲಿ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ನಟಿ ಮೋಹಿನಿ ಕಾಂಬಿನೇಷನ್ ಸಿನಿಮಾಗಳು ಎಂದರೆ ವೀಕ್ಷಕರಿಗೆ ಬಹಳ ಇಷ್ಟ. ಈಗಲೂ ಸಹ ಮೋಹಿನಿ ಅವರ ಸಿನಿಮಾಗಳು ಟಿವಿಯಲ್ಲಿ ಬಂದರೆ ಅಭಿಮಾನಿಗಳು ತಮ್ಮ ಎಲ್ಲ ಕೆಲಸ ಬಿಟ್ಟು ಸಿನಿಮಾ ನೋಡುತ್ತಾರೆ. ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ನಟಿ ಮೋಹಿನಿ. ಹೌದು, ಕನ್ನಡವಲ್ಲದ ನಟಿ ಮೋಹಿನಿ ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ನಟಿಸಿ ಅಲ್ಲಿಯೂ ಸಹ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದಾರೆ. ಕೈಯಲ್ಲಿ ಉತ್ತಮ ಅವಕಾಶಗಳು ಬರುತ್ತಿದ್ದಾಗಲೇ ನಟಿ ಮೋಹಿನಿ ವೈವಾಹಿಕ ಜೀವನಕ್ಕೆ ಕಾಲಿಡುವ ಮೂಲಕ ಸಿನಿಮಾ ಜನನಿ ಜಗತ್ತಿನ ದೂರವಾದರು. 1999 ಭರತ್ ಎಂಬುವವರನ್ನು ವಿವಾಹವಾದ ಮೋಹಿನಿ ಅಮೆರಿಕದ ವಾಷಿಂಗ್ಟನ್ನ ಸಿಯಾಟಲ್ನಲ್ಲಿ ನೆಲೆಸಿದರು. ದಂಪತಿಗೆ ಅನಿರುದ್ಧ್ ಮತ್ತು ಅದ್ವಿಕ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹೌದು, ಮೋಹಿನಿ 2006 ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರೆಂದು ತಿಳಿದು ಬಂದಿದೆ. ಇನ್ನು ಇತ್ತೀಚೆಗಷ್ಟೇ ಅಭಿಮಾನಿಗಳಿಗೆ ತಮ್ಮ ಜೀವನದ ಕೆಲವು ಅದ್ಭುತ ಹಾಗೂ ನೋವಿನ ಕ್ಷಣಗಳನ್ನು ಮೋಹಿನಿ ತೆರೆದಿಟ್ಟಿದ್ದಾರೆ. ಮದುವೆಯಾದ 5 ತಮ್ಮ ಜೀವನ ತುಂಬಾ ಸಂತಸದಿಂದ ಕೂಡಿತ್ತು. ಆದರೆ ಆ ಬಳಿಕದ ದಿನಗಳಲ್ಲಿ ತಮಗೆ ಗೊತ್ತಿಲ್ಲದಂತೆಯೇ ಬದಲಾದ ಮಾನಸಿಕ ವೇದನೆ ಇಡೀ ಜೀವನವನ್ನೇ ಬದಲಾಯಿಸಿಬಿಟ್ಟಿತ್ತು. ತಾನೇನು ಮಾಡುತ್ತಿದ್ದೇನೆ ಎಂದು ತಿಳಿಯುವುದು ಸಹ ಕಷ್ಟವಾಯಿತು. ಆ ಸಮಯದಲ್ಲಿ 2 ಆತ್ಮಹತ್ಯೆಗೂ ಯತ್ನಿಸಿದೆ ಎಂದು ಮೋಹಿನಿ ಹೇಳಿಕೊಂಡಿದ್ದಾರೆ. ಒಬ್ಬ ಖ್ಯಾತ ನಟಿಯ ಬದುಕು ಈ ರೀತಿಯಾಗಿ ದುರಂತವಾಗಿದ್ದು ನಿಜಕ್ಕೂ ನೋವಿನ ಸಂಗತಿ ಎಂದು ಹೇಳಬಹುದು ವೀಕ್ಷಕರೇ. ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ತಪ್ಪಲ್ಲಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.